ಓಕೆ, ವಾಯುಪಡೆ ಅಧಿಕಾರಿಗಳಿಗೆ ಅಭಿನಂದನೆ. ಹಸ್ತಾಂತರಿಸಲಿರುವ ಪಾಕ್ ವಾಘಾ ಅಠಾರಿಗಳಿಗೆ ಆಗಮಿಸಲಿರುವ ವಾಯುಪಡೆ ಅಧಿಕಾರಿಗಳು, ಎಸ್ ವಾಯುಪಡೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಅನೇಕ ವಿಚಾರಗಳಿತ್ತು, ಅದು ರೆಡ್ ಕ್ರಾಸ್ ಮುಖಾಂತರ ಹೇಗೆ ಎತ್ತ ಏನು ಅನ್ನೋದು. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ವಾಯುಪಡೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ವಾಘಾ ಅಠಾರಿ ಕಡೆಗೆ ಬರ್ತಾ ಇರುವಂತಹ ವಾಯುಪಡೆ ಅಧಿಕಾರಿಗಳು. ಎಸ್ ವೀಕ್ಷಕರೇ, ಈಗ ಬಂದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್, ಭಾರತೀಯ ವಾಯುಪಡೆಗೆ ಅಭಿನಂದನೆ ಹಸ್ತಾಂತರವಾಗುತ್ತಾ, ಇದೊಂದು ಕ್ವಶನ್ ಮಾರ್ಕ್ ಕೂಡ ಹಾಕಿದೀವಿ. ಯಾಕಂದ್ರೆ ಯಾವ ರೀತಿ ಹಸ್ತಾಂತರ ಆಗುತ್ತೆ ಅನ್ನೋದ್ರ ಬಗ್ಗೆ ಖಚಿತವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ಪಾಕಿಸ್ತಾನ ಸರ್ಕಾರ ಅದರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗಿದೆ. ಭಾರತೀಯ ವಾಯುಪಡೆಗೆ ಅಭಿನಂದನೆ ಯಾವ ರೀತಿ ಹಸ್ತಾಂತರ ಆಗ್ತಾರೆ ಅಂತೇಳಿ ವಾಯುಪಡೆ ಅಧಿಕಾರಿಗಳಿಗೆ ಅಭಿನಂದನೆ ಅವರ ಹಸ್ತಾಂತರಿಸುತ್ತಾ ಪಾಕ ಒಂದು ಕ್ವಶನ್ ಮಾರ್ಕ್ ನಾವು ಹಾಕ್ತಾ ಇದೀವಿ. ಯಾಕಂದ್ರೆ ಬೀಟಿಂಗ್ ರಿಟ್ರೀಟ್ ಮುಖಾಂತರ ನಡೆಯುತ್ತ, ಯಾಕಂದ್ರೆ ಒಂದು ಉಗ್ರವಾದಂತಹ ರೀತಿಯಲ್ಲಿ ಇರುತ್ತೆ. ನೀವು ತುಂಬಾ ಸಲ ನೋಡಿರ್ತೀರಿ ವಾಘಾ ಬಾರ್ಡರ್ಲ್ಲಿ ಯಾವ ರೀತಿ ಆ ಧ್ವಜವನ್ನು ಇಳಿಸುವಂತಹ ಸಂದರ್ಭದಲ್ಲಿ ಈ ಕ್ಷಣ ಈ ಸಂದರ್ಭ ಈ ಸ್ಟೆಪ್ ಎಲ್ಲವೂ ಕೂಡ ಬಹಳ ವಾಘಾದಲ್ಲಿ ಆ ಕಡೆ ಪಾಕಿಸ್ತಾನ ಈ ಕಡೆ ಭಾರತೀಯರು ಸೇರಿ ಹರ್ಷೋದ್ಗಾರವನ್ನು ಮಾಡ್ತಾ ಇರ್ತಾರೆ. ಎಸ್ ವಾಘಾ ಅಧಿಕಾರಿಗಳಿಗೆ ಆಗಮಿಸಿದ ವಾಯುಪಡೆ ಅಧಿಕಾರಿಗಳು, ಎಸ್ ಬಹುಶಃ ಎರಡು ಕಡೆ ವಾಯುಪಡೆ ಅಧಿಕಾರಿಗಳು ಬಂದಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಆ ಕಡೆಯಿಂದ ಹೆಚ್ಚಿನ ಮಾಹಿತಿಗಳು ನಮ್ಗೆ ಬರ್ತಾ ಇಲ್ಲ. ಭಾರತೀಯ ವಾಯುಪಡೆಗೆ ಅಭಿನಂದನೆ ಅವರನ್ನ ಹಸ್ತಾಂತರ ಮಾಡ್ತಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ಅವರನ್ನ ಬಿಡುಗಡೆ ಮಾಡಬಾರದು ಅಂತ ಹೇಳಿ ಒಂದು ರೀತಿಯಲ್ಲಿ ಅಲ್ಲಿ ಕೋರ್ಟ್ಗಳು ಕೂಡ ಹೋಗಿದ್ದಾರೆ. ಅಲ್ಲಿಯ ಹೋರಾಟಗಾರರು ಬೇರೆ ಬೇರೆ ಕಾರಣ ಇರುತ್ತೆ. ಈಗ ವಾಘಾ ಅಟಾರಿ ಗಡಿಗೆ ಆಗಮಿಸಲಿರುವ ಅಭಿನಂದನೆ You want me to speak in Hindi? So best would be Hindi first, then English, then English. इन्फॉर्मेशन है हमारे पास, इसके मुताबिक विंग कमांडर अभिनंदन आज बॉर्डर क्रॉस करेंगे, लेकिन अभी एग्जैक्ट टाइमिंग के बारे में नहीं कहा जा सकता क्योंकि पीछे से उनका फॉर्मेलिटीज हैं, जो वो सारे मेडिकल वगैरह और दूसरी फॉर्मेलिटीज, उनके पेपर्स डॉक्यूमेंट्स तैयार हो रहे हैं पाकिस्तान की तरफ से. जी जी जी. सो इस्लामाबाद से क्या वो लाहौर आ चुके हैं? जी, अभी हमारे पास इसके बारे में कोई इन्फॉर्मेशन नहीं है. मीटिंग रिट्रीट सेरेमनी के वक्त कह रहा है पाकिस्तान वापस करने के लिए, तो इसको लेकर हिंदुस्तान क्या तैयार है? ऐसे है कि जो हमारी मीटिंग रिट्रीट सेरेमनी है वो एज पर शेड्यूल चलेगी, और वो जिस टाइम भी आ जाएंगे, ही इज अ वेरी वैल्यूड ऑफिसर ऑफ आवर डिफेंस फोर्सेस, तो हम उनका उसी टाइम पे वेलकम करेंगे. जब भी आ जाते हैं, अगर पहले आ जाते हैं तो पहले करेंगे, बाद में आते बाद It's not for us to take it. Actually, the Indian Air Force is sending a very senior team from Delhi. They will be receiving him and they will be taking him. And will he be taken by car or by chopper from here? That's for the Indian Air Force to decide. Okay.